याको यक्की किरिकु सद्यक्के निल्लुव याव लक्षणगळु कूड कंडु बर्ता इल्ल। कांग्रेस राज्यदल्लि अधिकारक्के बंद्रे बीपीएल कार्ड होल्डर्स गळिगे प्रति कुटुंबद प्रति सदस्यरिगे 10 केजि अक्कि कोड्तीवि अंतकंत वाग्दानवन्न सिद्धरामय्यनवरु माड्बिट्टिद्रु। अदरंते कांग्रेस सरकार राज्यदल्लि अस्तित्वक्के बंतु, ईग नुडिदंते नडेयबेकु अन्नो कारणक्कोस्कर प्रतियोब्बरिगू 10 केजि अक्कियन्न उचितवागि कोडबेकाद अनिवार्यते राज्यक्के सिक्काकोंडिदे। इदर जोते बेरे बेरे ग्यारंटी योजनेगळन्न तंदिद्रु, अदन्न ओंदोंदागि अनुष्ठानक्के तर्ता इद्दारे। आदरे अक्कि विचारदल्लि मात्र केंद्र सरकार सहकार इल्दे इवर कैली कोडोदक्के आगल्ल। एफसीआईनवरु अक्की कोट्रे मात्र इवरु कोडोदक्के साध्य। आ विचारदल्ली हर साहस पड़ता इदे सिद्धरामय्य सरकार। कोनेगे आरंभदल्ली केंद्र सरकार अक्की कोड्तीनि अंद्रु कोडल्ल अंद्रु अंत अवर जोतेनल्ली साकष्टु राजकीयद गुद्दाटवन्न नडेसि कोनेगे ईग केंद्र सरकारवन्ने अप्रोच माडोदक्के अंत निन्ने सिद्धरामय्य मत्तु आहार सचिव मुनियप्पनवरु होगिद्रु। ಆದರೆ ಬಂದ ದಾರಿಗೆ ಸುಂಕವಿಲ್ಲದಂತೆ ಇಬ್ಬರು ವಾಪಸ್ ಬಂದಿದ್ದಾರೆ। ಕೇಂದ್ರದಿಂದ ಯಾವ ಭರವಸೆ ಕೂಡ ಸಿಕ್ಕಿಲ್ಲ। ಯಾವ ಹಂತಕ್ಕೆ ಹತಾಶರಾಗಿದ್ದಾರೆ ಮುನಿಯಪ್ಪನವರು ಅಂದ್ರೆ ದೇವರ ಮೇಲೆ ಭಾರ ಹಾಕಿಬಿಟ್ಟಿದ್ದಾರೆ। ಓಕೆ, ಅಕ್ಕಿ ಕಿರಿಕ್ಕು ಈಗ ಸದ್ಯಕ್ಕೆ ದೇವರೇ ದಿಕ್ಕು ಅಂತ ಸರ್ಕಾರ ಕೂತ್ಬಿಟ್ಟಿದೆ। ರಾಜ್ಯ ಸರ್ಕಾರ ಫಲ ನೀಡಿಲ್ಲ। ದೆಹಲಿ ರೌಂಡ್ಸ್, ಮುಖ್ಯಮಂತ್ರಿಗಳು ಮತ್ತು ಆಹಾರ ಸಚಿವರು ಇಬ್ಬರು ಕೂಡ ದೆಹಲಿಗೆ ಹೋದ್ರು। ಆಹಾರ ಸಚಿವರಿಗೆ ಕೇಂದ್ರ ಆಹಾರ ಸಚಿವರ ಭೇಟಿನೇ ಆಗಲಿಲ್ಲ, ಭೇಟಿಗೂ ಸಿಗಲಿಲ್ಲ। ಕನಿಷ್ಠ ಅವರು ಮಾತುಕತೆ ಆಡೋದಕ್ಕೂ ಆಗಿಲ್ಲ। ಗೃಹ ಸಚಿವರ ಜೊತೆ ಸಿದ್ದರಾಮಯ್ಯನವರು ಗಮನಕ್ಕೆ ತಂದು ಬಂದಿದ್ದಾರೆ, ಅವರಿಂದನೂ ಯಾವುದೇ ಸ್ಪಷ್ಟ ಭರವಸೆ ಸಿಕ್ಕಿಲ್ಲ ಅಮಿತ್ ಶಾ ಅವರಿಂದ। ಹಾಗಾಗಿ ಮುನಿಯಪ್ಪನವರು ದೇವರೇ ಒಂದು ದಾರಿ ತೋರಿಸಪ್ಪ ನೀನು ಅಂತ ಕೂತಿದ್ದಾರೆ। ಅಂದ್ರೆ ರಾಜಕೀಯ ಮಾಡಿದವರು ಯಾರು, ಈ ವಿಚಾರದಲ್ಲಿ ಪ್ರತಿಷ್ಠೆ ಮಾಡಿದವರು ಯಾರು ಅಂತ ಸಹಕಾರ ತತ್ವಗಳ ಆಧಾರದಲ್ಲಿ ಪ್ರತಿಯೊಬ್ಬರು ಕೂಡ ನಡೆಕೊಂಡು ಹೋಗಬೇಕು। ಒಕ್ಕೂಟ ವ್ಯವಸ್ಥೆ ಇದು, ಒಕ್ಕೂಟ ಧರ್ಮವನ್ನ ರಾಜ್ಯ ಸರ್ಕಾರನು ಪಾಲನೆ ಮಾಡಬೇಕು, ಕೇಂದ್ರ ಸರ್ಕಾರನು ಪಾಲನೆ ಮಾಡಬೇಕು। ಆದರೆ ಆ ರೀತಿ ಕಾಣಿಸ್ತಾ ಇಲ್ಲ, ಪರಸ್ಪರ ಸಹಕಾರ ಇಲ್ಲ ಅಂತ ಅನಿಸ್ತಾ ಇದೆ। ಕೇಂದ್ರ ಸರ್ಕಾರ ಅಕ್ಕಿ ಕೊಡುವ ಯಾವ ಲಕ್ಷಣಗಳು ಕೂಡ ಕಂಡುಬರ್ತಾ ಇಲ್ಲ। ಅಲ್ಲಿಗೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತಾ? ಕೂಸು ಅಂತಂದ್ರೆ ಯಾರು? ರಾಜ್ಯದ ಬಡ ಜನ। ಯಾರು ಈ ಅಕ್ಕಿಗೋಸ್ಕರ ನಿಜವಾಗಿಯೂ ಕಾಯ್ಕೊಂಡಿದ್ದಾರೋ ಅವರಿಗೆ ಅನ್ಯಾಯ ಆಗ್ತಾ ಇದೆ। ಅಕ್ಕಿಗಷ್ಟೇ ಅಲ್ಲ, ಮುಂದೇನು ಗುದ್ದಾಟ ಇದೆಯಾ, ಇದು ಮೊದಲ ಮೆಟ್ಲ ಅಂತ। ಹಾಗಾದ್ರೆ ಜುಲೈ ತಿಂಗಳಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ। ಆದರೆ ಜುಲೈನಲ್ಲಿ ಸಿಗೋದು ಬಹುತೇಕ ಡೌಟ್। ಹಾಗಾಗಿ ಆಗಸ್ಟ್ ವರೆಗೆ ಅಕ್ಕಿಯನ್ನ ನಿರೀಕ್ಷೆ ಮಾಡೋದಕ್ಕಾಗಲ್ಲ, ಆಗಸ್ಟ್ ತನಕ ಕಾಯಬೇಕಾದ ಸ್ಥಿತಿ ಸದ್ಯಕ್ಕಿದೆ। ಅಕ್ಕಿಯಿಂದ ಆರಂಭ ಆಗಿರತಕ್ಕಂತ ತಿಕ್ಕಾಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಇನ್ಯಾವ ಮಟ್ಟಕ್ಕೆ ಹೋಗುತ್ತೆ? ಈ ಹಿಂದೆ ಪಶ್ಚಿಮ ಬಂಗಾಳ ವರ್ಸಸ್ ಕೇಂದ್ರ ಸರ್ಕಾರ, ತಮಿಳುನಾಡು ವರ್ಸಸ್ ಕೇಂದ್ರ ಸರ್ಕಾರ, ಕೇರಳ ವರ್ಸಸ್ ಕೇಂದ್ರ ಸರ್ಕಾರ, ಸ್ವಲ್ಪ ಜಟಾಪಟಿಗಳು ನಡೆದಿದ್ದನ್ನು ನಾವು ಗಮನಿಸಿದೀವಿ। ಈಗ ಕರ್ನಾಟಕ ವರ್ಸಸ್ ಕೇಂದ್ರ ಸರ್ಕಾರ ಆಗ್ತಾ ಇದೆಯಾ? ಇನ್ಯಾವ ಹಂತಕ್ಕೆ ಹೋಗುತ್ತೆ ಇದು ಗೊತ್ತಿಲ್ಲ। ಸಹಕಾರ ತತ್ವ ಎಲ್ಲಿ, ಯಾರಲ್ಲೂ ಕಂಡುಬರ್ತಾ ಇಲ್ಲ। ಸಹಕಾರ ತತ್ವ, ಸಹಕಾರ ಧರ್ಮವನ್ನು ಯಾರೂ ಫಾಲೋ ಮಾಡ್ತಾ ಇಲ್ಲ। ಎಲ್ಲರಿಗೂ ಕೂಡ ಅವರವರ ಪ್ರತಿಷ್ಠೆನೇ ಮುಖ್ಯ ಆಗಿದೆ। ರಾಜಕೀಯ ಪ್ರತಿಷ್ಠೆಯ ಗುದ್ದಾಟಕ್ಕೆ ಈಗ ಅಕ್ಕಿ ಫೈಟ್ ತಿರುಗ್ತಾ ಇದೆ। ಇದರ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ ನಾಯಕರು, ಏನು ಮಾತಾಡಿದ್ದಾರೆ ಇವತ್ತಿನ ಡೆವಲಪ್ಮೆಂಟ್ಸ್ ನೋಡೋಣ। ಇದೆ ಅವ್ರ ಗಮನಕ್ಕೆ ತಂದಿದ್ದೀನಿ ನೋಡಿ, ಈ ತರ ಎಫ್ಸಿಐನವರು ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು, ಒಪ್ಕೊಂಡ್ ಪತ್ರಗಳು ಬರೆದಿದ್ರು, ಆದ್ರೆ ಇದಕ್ಕಿದ್ದಾಗಲೇ ನೆಕ್ಸ್ಟ್ ಡೇನೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು। ಇದು ಇಟ್ ಲುಕ್ಸ್ ಸ್ವಲ್ಪ ಇಲ್ಲಿ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ, ಎನಿಬಡಿ ಪ್ರೇಮ ಪೇಸಿ ಪಾಲಿಟಿಕ್ಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ। ದ್ವೇಷದ ರಾಜಕಾರಣ ಬೇಡ, ಬಡವರಿಗೆ ಕೊಡತಕ್ಕಂತ ಕಾರ್ಯಕ್ರಮ ಇದು। ನಮಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ಆದಷ್ಟು ಬೇಗ ಈ ಅನ್ನಭಾಗ್ಯದ ಕಾರ್ಯಕ್ರಮವನ್ನ ಜಾರಿ ಮಾಡೋದಕ್ಕೆ, ಜನರಿಗೆ 10 ಕೆಜಿ ಅಕ್ಕಿಯನ್ನು ಕೊಡೋದಕ್ಕೆ ದೇವರು ನಮ್ಗೆ ಆದಷ್ಟು ಬೇಗ ದಾರಿ ತೋರಿಸಲಿ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀನಿ। ನಾವು ನಮ್ಮ ಜನರಿಗೆ ಏನು ಮಾತು ಕೊಟ್ಟಿದ್ದೀವಿ ಮಾತು ಉಳಿಸ್ಕೊಳ್ತೀವಿ ನಂಬರ್ ಒನ್। ಬೇರೆ ಬೇರೆಯವರು ಭಾಳ ಟೀಕೆ ಮಾಡ್ತಾ ಇದ್ದಾರೆ, ಮಿದ್ಲಿರ್ಲಿಲ್ವೇ ಅಂತ ಕೇಳ್ತಾ ಇದ್ದಾರೆ। ಇದು ಫೆಡರಲ್ ಸ್ಟ್ರಕ್ಚರ್, ನಾವು ಯಾರನ್ನೂ ಪುಕ್ಸಟ್ಟೆ ಕೇಳ್ತಾ ಇಲ್ಲ। ನಾವು ಫಸ್ಟು ಯಾವ ರೀತಿ ಆಪ್ಷನ್ಸು ನೋಡಬೇಕು ನಾವೆಲ್ಲ ನೋಡ್ತಾ ಇದ್ದೀವಿ। ಸೊ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು, ಸಿದ್ದರಾಮಯ್ಯನವರು ಹೇಳ್ತಾರೆ ಈ ವಿಚಾರದಲ್ಲಿ ಕೇಂದ್ರ ರಾಜಕೀಯ ಮಾಡ್ತಾ ಇದೆ।
ದಾರಿ ತೋರ್ಸಪ್ಪ ಅಂತ ದೇವರನ್ನ ಕೇಳ್ಕೊಂಡಿದ್ದೀನಿ ಅಂತ ಮುನಿಯಪ್ಪನವರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರ ಮಾತು ಹೆಚ್ಚು ಕಡಿಮೆ ಹಾಗೆ ಇದೆ, ಎಲ್ಲರೂ ಕೂಡ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನ. ಬಿಜೆಪಿ ನಾಯಕರು ಸುಮ್ಮನೆ ಬಿಟ್ರ, ಅವರೂ ತಿರುಗೇಟ್ ಕೊಟ್ಟಿದ್ದಾರೆ ಈ ಹೇಳಿಕೆಗಳಿಗೆ. ಅವರೇನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಕೇಂದ್ರದವ್ರು ನಾವು ಒಪ್ಪಿ ಕೊಡ್ತೀವಿ ಅಂತ ಹೇಳಿರಲಿಲ್ಲ. ಜನತೆಗೆ ಮಾಡ್ತಿರುವಂತಹ ದ್ರೋಹ ಇದನ್ನು ನಾನು ಖಂಡಿಸ್ತೇನೆ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೇಂದ್ರದ ಕಡೆ ಕೈ ಜೋಡಿಸ್ತೇನೆ. ಅವರು ಕೊಟ್ಟಿರುವಂತಹ ಭರವಸೆ ಈಡೇರಿಸಬೇಕು ಅಂತ ಒತ್ತಾಯ ಮಾಡ್ತೇನೆ. ಮನೆ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಸುಳ್ಳು ಭರವಸೆಯನ್ನು ಕೊಟ್ಟು ಮೋಸ ಹೋಗಿ ಇವತ್ತು ಇಷ್ಟು ಸೀಟ್ ದೊಡ್ಡ ಸಂಖ್ಯೆಯಲ್ಲಿ ಸೀಟ್ ಗೆಲ್ಲಕ್ಕೆ ಕಾರಣ ಆಯಿತು ಕಾಂಗ್ರೆಸ್ನವರಿಗೆ. ಸೊ ಸುಳ್ಳು ಭರವಸೆಯ ಮೂಲಕ ಅಧಿಕಾರಕ್ಕೆ ಬಂದಿರುವಂಥ ಈ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ತೊಲಗಬೇಕು. ಬಡವರಿಗೆ ಸಹಾಯ ಮಾಡೋದು ಮಾತ್ರ ಅಲ್ಲ, 80 ಕೋಟಿ ಜನರಿಗೆ ಸತತವಾಗಿ 3 ವರ್ಷ 10 ಕೆಜಿ ಅಕ್ಕಿ ಕೊಟ್ಟರು. ಇವರು ಮೋದಿ ಅಕ್ಕಿ ಒಂದು ಗಾದೆ ಇದೆಯಲ್ಲ, ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ. ಇವರು ಮೋದಿ ಅಕ್ಕಿಯೊಳಗೆ ಇವರು ಜಾತ್ರೆ ಮಾಡ್ಕೊಬೇಕು, ಸಿದ್ದರಾಮಯ್ಯನವ್ರ ಜಾತ್ರೆ. ಅದಕ್ಕೆ ಮೋದಿ ಅಕ್ಕಿ ಕೊಡಬೇಕು. ಅಕ್ಕಿ ಮೋದಿಯವ್ರದ್ದು, ಜಾತ್ರೆ ಇವ್ರದ್ದು. ಯಾಕೆಂದ್ರೆ ಹಿಂದೆ ಅಭ್ಯಾಸ ಆಗ್ಬಿಟ್ಟಿತ್ತಲ್ಲ, ಹಿಂದೆ 2014-19 ಮೋದಿ ಅಕ್ಕಿನಲ್ಲಿ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಎದೆ ಬಡ್ಕೊಂಡು ಬಡ್ಕೊಂಡು ಅಭ್ಯಾಸ ಆಗಿತ್ತಲ್ಲ. ಆ ಥರ ಇವ್ರಿಗೆ ಈಗಲೂ ಮಾಡಬೇಕು ಅಂಥೇಳಿ ಮೋದಿಯವರು ಬಡವರಿಗಾಗಿ ಇವತ್ತಿಗೂ 5 ಕೆಜಿ ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗಲಿ, ಅದು 3 ಪಟ್ಟಾಗಲಿ 4 ಪಟ್ಟಾಗಲಿ, ಜನಕ್ಕೆ ಮಾತು ಕೊಟ್ಟಿದ್ದೀರಿ. ಯಾಕೆ ಮುಂದಿನ ತಿಂಗಳು ಹೋದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಲ್ವಾ? ಮುಂದಿನ ತಿಂಗಳು ಕೊಡೋದಾದರೂ ನೀವು ಮಾರ್ಕೆಟಲ್ಲಿ ಖರೀದಿ ಮಾಡ್ತೀನಿ ಅಂದರೆ ಅಲ್ಲೂ ನೀವು ಹೆಚ್ಚಿಗೆ ದುಡ್ಡು ಕೊಡಲೇಬೇಕಲ್ಲ. ಒಂದೊಂದು ತಿಂಗಳು ಮುಂದಕ್ಕೆ ಹಾಕೊಂಡ್ರೆ ಬೀಸೋದ್ರೆ ತಪ್ಪಿಸ್ಕೊಂಡಂಗಲ್ವಾ? ಅದಕ್ಕೇನೋ ಒಂದು ರೀಸನ್ನು ಇವ್ರು ಕೊಡೋದು. ಇನ್ನು ರಾಜ್ಯ ಸರ್ಕಾರ ಯಾವಾಗಲೂ ಕೂಡ ಹೇಳ್ತಾ ಇದ್ದಿದ್ದು, ನಾವು ಆಲ್ರೆಡಿ ಲೆಟರ್ ಬರೆದಿದ್ವಿ, ಅವರು ಮೊದಲು ಕೊಡ್ತೀವಿ ಅಂತಂದರು, ಆಮೇಲೆ ಕೊಡಲ್ಲ ಅಂತಂದರು, ಕೇಂದ್ರ ಸರ್ಕಾರ ಏನೋ ಇದನ್ನು ಬದಲಾಯಿಸಿದೆ ಅಂತ, ನಿಯಮ ಬದಲಾಯಿಸಿದೆ ಅಂತ. ಇದೆಲ್ಲದಕ್ಕೂ ಕೂಡ ಕೇಂದ್ರ ಆಹಾರ ಸಚಿವರು ಪಿಯೂಷ್ ಗೋಯಲ್ ಅವರು ಕೂಡ ನಿನ್ನೆ ಮಾತನಾಡಿದರು. ಅವರೇನು ಮಾತನಾಡಿದರು ಅದನ್ನು ನೋಡ್ಬೋಣ. ಕರ್ನಾಟಕ ಕಾ ಪ್ರಶ್ನೆ ಪೂಛಾ, ಆಜ್ ದೇಶ್ ಕೆ ಪಾಸ್ ಕುಚ್ ರಿಸರ್ವ್ಸ್ ರಹತೆ ಹೈ ಚಾವಲ್ ಕೆ, ಪ್ಯಾಡಿ ಸೆ ಹಮ್ ಜೋ ಚಾವಲ್ ಬನಾತೆ ಹೈ ಮಿಲಿಂಗ್ ಕರ್ಕೆ, ಭಾರತ ಸರ್ಕಾರ ನಿಯಂತ್ರಣ ರಖೆ ಹುಯೆ ಹೈ ಚಾವಲ್ ಕೆ ದಾಮ್ ಕೆ, ಔರ್ ಹಮ್ ಚಾಹತೆ ಹೈ ಕಿ ಜೋ ಚಾವಲ್ ಕೆ ರಿಸರ್ವ್ಸ್ ಹೈ ಭಾರತ ಸರ್ಕಾರ ಕೆ ಪಾಸ್ ವೋ ದೇಶ್ ಮೇ ಮಹಂಗಾಯಿ ನಾ ಹೋ, ಔರ್ ದೇಶ್ ಕೆ 140 ಕರೋಡ್ ಲೋಗೋ ಕೋ ಜೋ ಚಾವಲ್ ಖರೀದನಾ ಪಡ್ತಾ ಹೈ ವೋ ಮಹಂಗಾ ನಾ ಖರೀದನಾ ಪಡೆ, ಉಸ್ಕೆ ಲಿಯೆ ಯೆ ಚಾವಲ್ ಓಪನ್ ಮಾರ್ಕೆಟ್ ಸೇಲ್ಸ್ ಕೆ ತಹತ್ ದೇಶ್ ಕೆ ಕೋನೆ ಕೋನೆ ಮೇ ಬಿಕೆ, ಸಸ್ತೆ ದರೋ ಪೆ ಬಿಕೆ, ಜಿಸ್ಸೆ ದೇಶ್ ಭರ್ ಮೇ ಮಹಂಗಾಯಿ ಕಿಸಿ ಕೋ ಭಿ ಪರೇಶಾನ್ ನಾ ಕರೆ. ಮುಜೆ ಚಾವಲ್ ಕಾ ಡಿಮಾಂಡ್ ಉತ್ತರ ಪ್ರದೇಶ್ ಸೆ ಆಯಿ ಹೈ, ಮಧ್ಯ ಪ್ರದೇಶ್ ಸೆ ಆಯಿ ಹೈ, ತಮಿಳುನಾಡು ಸೆ ಆಯಿ ಹೈ, ಆಂಧ್ರ ಪ್ರದೇಶ್ ಸೆ ಆಯಿ ಹೈ, ಅಲಗ್ ಅಲಗ್ ಪ್ರದೇಶ್ ಚಾವಲ್ ಬಡೆ ಪೈಮಾನೆ ಪೆ ಮಾಂಗತೆ ರಹತೆ, ಲೇಕಿನ್ ಹಮ್ನೆ ಸಬ್ಕೋ ಮನಾ ಕಿಯಾ ಜೋ ಚಾವಲ್ ಕಾ ಸ್ಟಾಕ್ ಹೈ ಇಸ್ಕೋ ರಖಾ ಜಾಯೆ ಜಿಸ್ಸೆ ಪೂರೆ ದೇಶ್ ಮೇ 140 ಕರೋಡ್ ಲೋಗೋ ಕಿ ಸೇವಾ ಹೋ ಸಕೆ, ಔರ್ ಬಾಕಿ ಜೋ ಪ್ರದೇಶೋ ಕೋ ಚಾವಲ್ ಅಗರ್ ಕುಚ್ ಖರೀದನೆ ಕಿ ಅವಶ್ಯಕತಾ ಪಡ್ತಿ ಹೈ ವೋ ಅವಶ್ಯ ಮಾರ್ಕೆಟ್ ಸೆ ಖರೀದ ಸಕ್ತೆ. ಪಿಯೂಷ್ ಗೋಯಲ್ ಅವ್ರು ಹೇಳೋ ಪ್ರಕಾರ ಕರ್ನಾಟಕ ಮಾತ್ರ ಅಲ್ಲ, ಯಾವ್ಯಾವ ರಾಜ್ಯದವ್ರು ನಮಗೆ ಅಕ್ಕಿ ಕೇಳಿದರೆ ಅವ್ರಿಗೆ ನಾವು ಕೊಡಲ್ಲ ಅಂತಾನೆ ಹೇಳಿದ್ದೀವಿ, ನಮ್ಮ ಪಕ್ಷ ಅಧಿಕಾರದಲ್ಲಿರೋ ರಾಜ್ಯಗಳಿಗೂ ನಾವು ಅಕ್ಕಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಅವ್ರ ಸ್ಪಷ್ಟನೆ.